ಅತ್ಯಾಚಾರ ಪ್ರಕರಣದಲ್ಲಿ ಮುನಿರತ್ನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿಗೆ ಕೇಳಿ ಈಗಾಗಲೇ ಮನವಿ ಕೂಡ ಮಾಡಲಾಗಿದೆ. ಸೊ ಈಗ ಇನ್ಮೇಲೆ ತನಿಖೆ SIT ಅವರು ಮಾಡ್ತಾರೆ. ಇವತ್ತು SIT ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮಾಡುತ್ತೆ. 42ನೇ ACMM ಕೋರ್ಟ್ ನ್ಯಾಯಾಧೀಶರಿಂದ ಇವತ್ತು ಆದೇಶ ಬರುವಂತ ಸಾಧ್ಯತೆ ಇರುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಮುನಿರತ್ನ ಅವ್ರನ್ನ ಹಾಜರುಪಡಿಸಲಾಗುತ್ತೆ. SIT ವಶಕ್ಕೆ ನೀಡಿದರೆ ಮತ್ತೆ ತನಿಖೆಯನ್ನು ಎದುರಿಸುವಂಥ ಅನಿವಾರ್ಯತೆ ಅಂತೂ ಎದುರಾಗುತ್ತೆ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ SIT ಅಂತಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಶೇಷ ತಂಡವನ್ನು ಈಗಾಗಲೇ ರಚನೆ ಮಾಡಲಾಗಿದೆ. ಬಹಳ ಗಂಭೀರ ಪ್ರಕರಣ ಇವರ ಮೇಲೆ ಇದೆ, ಹಂಗಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂಥೇಳಿ ಮೂರು ಪ್ರಕರಣ, ಒಂದು ಕೊಲೆ ಬೆದರಿಕೆ, ಜಾತಿ ನಿಂದನೆ, ಅತ್ಯಾಚಾರ, ಈ ಪ್ರಕರಣದ ತನಿಖೆ ಆಗಬೇಕು. ಅದು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂಥೇಳಿ. ಅತ್ಯಾಚಾರ ಪ್ರಕರಣದಲ್ಲಿ ಈಗಾಗಲೇ ಮುನಿರತ್ನ ಬಂಧನ ಆಗಿದ್ದಾರೆ. ಏನು ಜಾತಿ ನಿಂದನೆ ಮತ್ತು ಈ ಕೊಲೆ ಬೆದರಿಕೆಯ ಪ್ರಕರಣದಲ್ಲಿ ಜಾಮೀನನ್ನು ಪಡೆದಿದ್ದಾರೆ. ಸೊ ಇದರ ವಿಚಾರಣೆ ಆಗಬೇಕು. ಈಗ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆಯನ್ನು ಪಡೆಯೋದಕ್ಕೆ ಕೋರ್ಟ್ಗೆ ಹಾಜರುಪಡಿಸಲಾಗತ್ತೆ. ಅಲ್ಲಿ ಮತ್ತೆ ಕಸ್ಟಡಿಗೆ ಕೇಳ್ತಾರೋ ಅಥವಾ ನ್ಯಾಯಾಧೀಶರು ಏನು ಮಾಡ್ತಾರೋ ಗೊತ್ತಿಲ್ಲ. ಹೆಚ್ಚಿನ ವಿಚಾರಣೆ ಬೇಕು ಅಂತಂದರೆ, ಮತ್ತಷ್ಟು ವಿಚಾರಣೆ ಆಗಬೇಕು ಅಂತಂದರೆ ಸಹಜವಾಗಿ ಕಸ್ಟಡಿಗೆ ಕೊಡಿ ಅಂತ ಹೇಳ್ತಾರೆ. ವಿಚಾರಣೆ ಆಯಿತು ಅಂತಂದರೆ ಜೈಲಿಗೆ ಕಳಿಸಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ಮುನಿರತ್ನ ಅವರ ವಿಚಾರಣೆ ನಡೆಯುತ್ತೆ. ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ಗೆ ಹಾಜರುಪಡಿಸಲಾಗತ್ತೆ. ಅತ್ಯಾಚಾರ ಪ್ರಕರಣದಲ್ಲಿ ಈಗಾಗಲೇ ಬಂಧನ ಆಗಿದ್ದಾರೆ. ಸೊ 42ನೇ ACMM ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ಜಾಮೀನು ಕೋರಿ ಅರ್ಜಿಯನ್ನು ಶಾಸಕ ಮುನಿರತ್ನ ಸಲ್ಲಿಸಿದರು. ಸೊ ಮುನಿರತ್ನ ಕಸ್ಟಡಿಗೆ ಕೇಳಿ ಅಂದರೆ ಸಹಜವಾಗಿ ಮತ್ತಷ್ಟು ಅಂದರೆ ಸ್ಥಳ ಮಜೂರು ಇರುತ್ತೆ, ಪ್ರಶ್ನೆಗಳು ಇರುತ್ತವೆ. ಆ ಮಹಿಳೆ ಕೊಟ್ಟಿರುವಂಥ ದೂರಿನ ಹಿನ್ನೆಲೆಯಲ್ಲಿ ಸಹಜವಾಗಿ ಪ್ರಶ್ನೆಯನ್ನು ಕೇಳಲಾಗತ್ತೆ. ಆ ಪ್ರಶ್ನೆಗಳಿಗೆ ಮುನಿರತ್ನ ಅವರು ಉತ್ತರವನ್ನು ಕೊಡಬೇಕಾಗತ್ತೆ. ಉತ್ತರ ಕೊಟ್ಟಿಲ್ಲ ಅಂತಂದರೆ ಮತ್ತೆ ಕಸ್ಟಡಿಗೆ ಕೇಳ್ತಾರೆ, ಅಥವಾ ವಿಚಾರಣೆ ಕಂಪ್ಲೀಟ್ ಆಯಿತು ಅಂತಂದರೆ ಜೈಲಿಗೆ ಕಳುಹಿಸಲಾಗುತ್ತೆ.